ಎಲ್ರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್. ಯುಗಾದಿ ಅಂದ್ರೇ ಹೋಳಿಗೆ, ಒಬ್ಬಟ್ಟು. ಸೊ ಈ ವಿಡಿಯೋದಲ್ಲಿ ನಾವು ಕಾಯಿ ಹೋಳಿಗೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಒಬ್ಬಟ್ಟು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಕಾಯಿ ಹೋಳಿಗೆಗೆ 1/2 ಕೆಜಿ ಆಗುವಷ್ಟು ಮೈದಾ ಹಿಟ್ಟು, ಆಲ್ಮೋಸ್ಟ್ 1 ಕಪ್ಪು. ಸೊ ಎಷ್ಟು ಮೈದಾ ಹಿಟ್ಟು ತಗೊಂಡಿರ್ತೀರ ಅದರಲ್ಲಿ 1/4 ಭಾಗ ಚಿರೋಟಿ ರವೆ ತಗೊಳ್ಳಿ. ಅದರಲ್ಲಿ ಮೈದಾ ಹಿಟ್ಟು ಏನು ತೊಗೊಂಡಿರ್ತೀರ ಅದರಲ್ಲಿ 1/4 ಭಾಗ, ಮತ್ತು 2 ತೆಂಗಿನಕಾಯಿ ಅದನ್ನು ತುರಿದು ಇಟ್ಕೊಳ್ಳಿ. ಬೆಲ್ಲ ನೀವೆಷ್ಟು ಮೈದಾ ತೊಗೊಂಡಿರ್ತೀರ ಅಷ್ಟು ಬೆಲ್ಲ. ಉರುಗಡಲೆ ಒಂದು 50 ರಿಂದ 100 ಗ್ರಾಮ್ಸ್, 50 ಗ್ರಾಮ್ ಸಾಕಾಗುತ್ತೆ. ಒಣಶುಂಠಿ 1 ಇಂಚು ಪುಡಿ ಮಾಡಿಟ್ಕೊಳ್ಳಿ. ಮತ್ತು ಏಲಕ್ಕಿ 4 ರಿಂದ 5 ಪುಡಿ ಮಾಡ್ಕೊಳ್ಳಿ. ಇದು ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆಯನ್ನು ಈ ರೀತಿ 1 ಗಂಟೆಯ ಮುಂಚೆನೇ ನಾದಿ ಇಟ್ಕೋಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಚಿರೋಟಿ ರವೆ ಮತ್ತು ಮೈದಾನ ಮಿಕ್ಸ್ ಮಾಡಿ ಚೆನ್ನಾಗಿ ನಾದು. ಈಗೇನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರ ಈ ರೀತಿ ಬರೋ ಥರ ಮಾಡ್ಕೊಳ್ಳಿ. ಸೊ ಒಂದು ಪಾತ್ರೆಗೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಾಯಿಸ್ಕೊಂಡು ಅದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ಳಿ. ನೀವು ಬೆಲ್ಲ ಹಾಕಿದ ಮೇಲೆ ಇದು ಲೋ ಫ್ಲೇಮಲ್ಲೇ ನೀವು ಕಾಯಿಸ್ಬೇಕಾಗತ್ತೆ. ಇಲ್ಲಿ ಪಾಕ ತೆಗೆಯೋದು ತುಂಬ ಮುಖ್ಯ ಆಗಿರುತ್ತೆ. ಸೀದೋಗ್ಬಿಡುತ್ತೆ ಬೆಲ್ಲ, ಆದ್ದರಿಂದ ಸೊ ಲೋ ಫ್ಲೇಮಲ್ಲೇ ನೀವು ಪಾಕ ರೆಡಿ ಮಾಡಬೇಕಾಗತ್ತೆ. ಸೊ ಯಾವುದೋ ಸ್ಪೂನು ನೀವು ಮಿಕ್ಸ್ ಮಾಡ್ತಾ ಇರಬೇಕು, ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ ಅದು. ಸೊ ಕುದೀತಾ ಇದೆ. ನೀವು ಪಾನಕ ತೆಗೆಯೋದು ಹೇಗೆ ಅಂದರೆ ಒಂದು ಕೈಯಲ್ಲಿ ಮುಟ್ಟಿ ಸಹ ನೀವು ತೆಗಿಬೋದು, ಇಲ್ಲ ಒಂದು ಪ್ಲೇಟ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ನೀವು ಈ ಏನು ಕುದೀತಾ ಇದೆ ಬೆಲ್ಲದ ಒಂದು 2-3 ಹಣ್ಣಿಗಳನ್ನ ಹಾಕ್ಕೊಂಡು ಮುಟ್ಟಿ ನೋಡಿದಾಗ ಅದು ಗಂಟು ಥರ ಆಗಬೇಕು. ಸೊ ಆಗ ಪಾನಕ ಬಂದಿದೆ ಅಂತ. ಸೊ ರೆಡಿಯಾಗಿದೆ. ಈಗ ನಾವು ಏಲಕ್ಕಿ ಪುಡಿ ಮತ್ತು ಒಣಶುಂಠಿ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ಅದರ ಜೊತೆಗೆ ತೆಂಗಿನಕಾಯಿಯನ್ನು ಹಾಕ್ಕೊಳ್ಳೋಣ. ತೆಂಗಿನಕಾಯಿ ನೀವು ಮಿಕ್ಸಿಯಲ್ಲಿ ರುಬ್ಬಿ ತುಂಬ ಪುಡಿ ಮಾಡ್ಕೊಂಡಿರಬೇಕು. ತೆಂಗಿನಕಾಯಿಯನ್ನು ಪುಡಿ ಮಾಡ್ಕೊಂಡಿರಬೇಕು ಮಿಕ್ಸಿಯಲ್ಲಿ ಹಾಕಿ. ಪಾನಕದ ಜೊತೆ ತೆಂಗಿನಕಾಯಿ ಏನನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಸಹ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಮಿಕ್ಸ್ ಆದಮೇಲೆ ನಾವು ಉರುಗಡಲೆ ಏನಿತ್ತು ಅದನ್ನು ಸಹ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೊಂಡಿರಬೇಕು. ಅದನ್ನು ಸಹ ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಸ್ವಲ್ಪ ಹೊತ್ತು ತಣಿಯೋದಕ್ಕೆ ಬಿಡಬೇಕಾಗತ್ತೆ, ಒಂದು 5 ರಿಂದ 10 ನಿಮಿಷ. ಇದಕ್ಕೆ ಹೂರ್ಣ ಅಂತ ಕರೀತಾರೆ. ಸೊ ಇದು ತಣ್ಣಗಾಗಬೇಕು, ಬಿಸಿ ಇರುತ್ತೆ. ಸೊ ತಣ್ಣಗಾದಮೇಲೆ ಇದನ್ನು ಈ ರೀತಿಯಾಗಿ ಸಣ್ಣದಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ. ಉಂಡೆ ಮಾಡಿಟ್ಕೊಳ್ಳಿ ಒಂದು ಪ್ಲೇಟಲ್ಲಿ. ಸೊ ನಿಮಗೆ ಇಲ್ಲಿ ಸಿಹಿ ಎಷ್ಟು ಬೇಕು ಅದಕ್ಕೆ ತಕ್ಕಂತೆ ಬೆಲ್ಲವನ್ನು ಯೂಸ್ ಮಾಡಿ. ಜಾಸ್ತಿ ಸಿಹಿ ಆದರೂ ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಸೊ ಈ ರೀತಿ ಒಂದು ಪ್ಲಾಸ್ಟಿಕ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಕವರ್ ಏನಿದೆ ಅದನ್ನು ಯೂಸ್ ಮಾಡಿ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮೈದಾ ಏನಿದೆ ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿ ಅದಕ್ಕೆ ಹೂರ್ಣವನ್ನು ಹಾಕಿ. ಸೊ ಇದು ಈ ರೀತಿ ಅದನ್ನು ಸಹ ಗೋಲಿ ಆಕಾರದಲ್ಲಿ ಮಾಡಿಕೊಂಡು ನಂತರ ಅದನ್ನು ಏನು ಚಪಾತಿ ಮಾಡ್ತೀವಿ ಆ ರೀತಿ ಕೈಯಲ್ಲೇ ತಟ್ಕೊಳ್ಳಿ. ಸೊ ಆಯಿಲ್ ಯೂಸ್ ಮಾಡಿದ್ರೆ ಬೇಗ ಸ್ಪ್ರೆಡ್ ಆಗುತ್ತೆ. ನೀವು ಇದಕ್ಕೆ ಎಣ್ಣೆ ಅಡುಗೆ ಎಣ್ಣೆ ಕವರ್ ಸಹ ಯೂಸ್ ಮಾಡ್ಬೋದು.
ಯಾಕೆಂದರೆ ಬೇರೆ ಏನೂ ಆಪ್ಷನ್ ಇಲ್ಲ ಅಂದರೆ. ಸೊ ಈ ರೀತಿ ಅದನ್ನು ತಟ್ಕೊಳ್ಳಿ. ಆಮೇಲೆ ಒಂದು ತವ ಸ್ಟೌವ್ ಮೇಲೆ ಇಟ್ಬಿಟ್ಟು ಕಾಯಿಸ್ಕೊಂಡು ಅದಕ್ಕೆ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಕೊಂಡು ನೀವೇನು ರೆಡಿ ಮಾಡಿರ್ತೀರ ಹೋಳಿಗೆ ಅದನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಸೊ ಎರಡು ಸೈಡು ಮೀಡಿಯಮ್ಮಾಗಿ ಬೇಯಿಸ್ಕೊಳ್ಳಿ. ಜಾಸ್ತಿ ಬೇಯಿಸೋಕೆ ಹೋಗ್ಬಿಡಿ, ಜಾಸ್ತಿ ಹೈ ಫ್ಲೇಮು ಇಡೋಕೆ ಹೋಗ್ಬಿಡಿ ಬಿಡಿ. ಸೊ ಅದೇ ರೀತಿ ಕಂಟಿನ್ಯೂ ಮಾಡಿ. ಸೊ ನೀವೆಷ್ಟು ಹೋಳಿಗೆ ಮಾಡಬೇಕು ಅಂದ್ಕೊಂಡಿದ್ದೀರ ಅದಕ್ಕೆ ಎಷ್ಟು ಪದಾರ್ಥಗಳು ಎಷ್ಟು ಅಳತೆಯಲ್ಲಿ ತಗೋಬೇಕು ಅಂತ ಮೊದಲೇ ಡಿಸೈಡ್ ಮಾಡಿಕೊಂಡು ತಗೊಳ್ಳಿ. ಸೊ ಇದನ್ನು ವೇಸ್ಟ್ ಏನೂ ಆಗಲ್ಲ. ಸೊ ಇವತ್ತು ಮಾಡಿ ರೆಡಿ ಮಾಡಿದರೆ ನಾಳೆ ಕೂಡ ನೀವು ಹೋಳಿಗೆ ರೆಡಿ ಮಾಡ್ಕೋಬೋದು, ಹೂರ್ಣ ಏನು ಹಾಳಾಗೋದಿಲ್ಲ. ಒಂದು ಅಥವಾ ಎರಡು ದಿನ ನೀವು ಹೂರ್ಣವನ್ನು ಇಟ್ಕೊಳ್ಬೋದು. ಹೋಳಿಗೆ ರೆಡಿ ಆದಮೇಲೆ ಸಹ ಎರಡರಿಂದ ಮೂರು ದಿನ ನೀವು ಇಟ್ಕೊಳ್ಬೋದು, ಅದು ಕೆಡಲ್ಲ. ಸೊ ಕಂಟಿನ್ಯೂ ಮಾಡ್ಕೊಳ್ಳಿ ಅದೇ ರೀತಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೆಕ್ಸ್ಟು ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ಟ್ರೈ ಮಾಡಿ ಈ ಯುಗಾದಿಯನ್ನು ಸಿಹಿಯಾದ ಕಾಯಿ ಹೋಳಿಗೆಯ ಮೂಲಕ ಆಚರಣೆ ಮಾಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಫೈನಲಾಗಿ ಸ್ವಲ್ಪ ತುಪ್ಪದ ಜೊತೆ ನಿಮ್ಮ ಕಾಯಿ ಹೋಳಿಗೆಯನ್ನು ಸವಿಯಿರಿ. ಥ್ಯಾಂಕ್ ಯು ಎಲ್ರಿಗೂ, ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು.